ಜಹೀರ್ ನಾನು ನಾನು ಯಾರಂತ ಹೇಳಲ್ಲ, ನಿಮ್ಗಾಗ್ಲೇ ಗೊತ್ತಾಗಿದೆ ನಾನು ಯಾರು ಅಂತೇಳಿ. ಸ್ನೇಹಿತರೆ, ಈ ವಿಡಿಯೋನ ಕೊನೆ ತನಕ ನೋಡಿ. ಸೇನೆಗೆ ಸೇರಲೆಂದೇ ಬಯಸ್ತಿರುವ 2 ವರ್ಷದಿಂದ ಕ್ಷಣ ಕ್ಷಣದಲ್ಲೂ ಕೂಡ ಪರಿಶ್ರಮಿಸುತ್ತಿರುವ ಎಲ್ಲ ಯುವಕ ಯುವತಿಯರಿಗಾಗಿ ಈ ವಿಡಿಯೋ. ಸ್ನೇಹಿತರೆ, ಸೇನೆಗೆ ಸೇರಿ ರಾಷ್ಟ್ರ ಸೇವೆ ಮಾಡಲೆಂದೇ ಬೊಗಸೆ ತುಂಬ ಕನಸು ಕಟ್ಟಿ 2 ವರ್ಷಗಳಿಂದ ಕಾಯುತ್ತಿರುವ ನನ್ನ ಭಾರತಾಂಬೆಯ ಶೌರ್ಯ ಶಕ್ತಿ ಹೊಂದಿರುವ ಯುವಕ ಯುವತಿಯರಿಗೆ ನನ್ನದೊಂದು ಸಲಾಮ್. ಸ್ನೇಹಿತರೆ, ನಿಮಗೆ ಆಗುತ್ತಿರುವ ಅನ್ಯಾಯಕ್ಕೆ ನಾನು ವಿಷಾದಿಸುತ್ತೇನೆ. ಆದರೆ ನಮ್ಮ ಸ್ಯಾಮ್ನ ಪ್ರಯತ್ನ ನಿಮಗೆ ನ್ಯಾಯ ಸಿಗುವ ತನಕ ನಿಲ್ಲದು. ಸ್ನೇಹಿತರೆ, ನಮ್ಮ ಸ್ಯಾಮ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಈಗಾಗಲೇ ಒಂದು ವಿಡಿಯೋನ ಅಪ್ಡೇಟ್ ಮಾಡಿದ್ದೀವಿ. ನೀವೆಲ್ಲ ಅದಕ್ಕೆ ತುಂಬಾ ಸಂತೋಷವನ್ನು ವ್ಯಕ್ತಪಡಿಸಿದ್ದೀರಾ. ಲೈಕ್ ಮಾಡಿ, ಕಾಮೆಂಟ್ಸ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಆ ವಿಡಿಯೋಗೆ ಸಬ್ಸ್ಕ್ರೈಬರ್ ಆಗಿದ್ದೀರಾ. ಅದಕ್ಕಾಗಿ ನಮ್ಮ ಸ್ಯಾಮ್ ನಿಮಗೆ ವಂದನೆಗಳನ್ನು ತಿಳಿಸುತ್ತೆ. ಸ್ನೇಹಿತರೆ, ಈಗಾಗಲೇ ನಾವು ಎಂಪಿ ಪ್ರತಾಪ್ ಸಿಂಹಸ್ಥರ್ ಮುಖಾಂತರ ಪ್ರೈಮ್ ಮಿನಿಸ್ಟರ್ ಮತ್ತು ಡಿಫೆನ್ಸ್ ಮಿನಿಸ್ಟರ್ಗೆ ಲೆಟರ್ ಕಳಿಸಲಾಗಿತ್ತು. ಆದರೆ ಅವರಿಂದ ಯಾವುದೇ ರೀತಿ ಪ್ರತಿಕ್ರಿಯೆ ಬರಲಿಲ್ಲ. ಬರದ ಕಾರಣ ನಾವು ನಿಲ್ಲಕ್ಕಾಗಲ್ಲ. ಸ್ನೇಹಿತರೆ, ಅವರು ಇನ್ನೂ ಸ್ವಲ್ಪ ಕಾಯಿ ಅಂತ ಹೇಳಬಹುದು, ಅದನ್ನು ನಮ್ಮ ಯುವಕ ಯುವತಿಯರ ವಯಸ್ಸು ಕಾಯಲ್ಲ. ನಮ್ಮ ಸರ್ಕಾರ ಮತ್ತೊಮ್ಮೆ ಹೇಳ್ಬೋದು, ಕೆಲಸ ನಡೀತಾ ಇದೆ, ಇನ್ನೂ ಸ್ವಲ್ಪ ಕಾಯಿರಿ ಅಂತ. ಆದರೆ ನಮ್ಮ ಯುವಕ ಯುವತಿಯರ ವಯಸ್ಸು ಇಲ್ಲ. ಅದಕ್ಕೋಸ್ಕರ ಸ್ಯಾಮ್ನ ಮತ್ತೊಂದು ಹೆಜ್ಜೆ ಡಿಸಿ ಸಾಹೇಬರ ಕಡೆಗೆ. ಜಿ ಹಾ, ಖಂಡಿತವಾಗಲೂ ನಾವು ಈ ದಿನ ನಮ್ಮ ಸ್ಥಳೀಯ ಕಡೆ ಮೈಸೂರು ವತಿಯಿಂದ ಡಿಸಿ ಆಫೀಸ್ನಲ್ಲಿ ಮತ್ತೊಂದು ಮನವಿ ಪತ್ರವನ್ನ ಕೊಡ್ಲಿಕ್ಕೆ ಅಂತಾನೆ 14 ಫೆಬ್ರವರಿ 2022 ಸೋಮವಾರ 10 ಗಂಟೆಗೆ ನಮ್ಮ ಸ್ಯಾಮ್ನ ಎಲ್ಲ ಯುವಕ ಯುವತಿಯರು ಮತ್ತು ಸೇನೆಗೆ ಸೇರಲೆಂದೇ 2 ವರ್ಷದಿಂದ ಪರಿಶ್ರಮಿಸುತ್ತಿರುವ ಕ್ಷಣ ಕ್ಷಣವೂ ಕೂಡ ಕನಸು ಕಾಣುತ್ತಿರುವ ಎಲ್ಲ ಯುವಕರನ್ನು ಕರೆದೊಯ್ದು ಮೀಡಿಯಾ ಮುಖಾಂತರ ಭಾರತದೆಲ್ಲೆಡೆ ಸುದ್ದಿ ಮುಟ್ಟುವ ತನಕ ಬಿಡುವಂತೆ ಈ ಪತ್ರವನ್ನು ಡಿಸಿ ಸಾಹೇಬರಿಗೆ ತಲುಪಿಸುತ್ತೇವೆ. ಇದು ಖಂಡಿತ ಸತ್ಯ. ಸ್ನೇಹಿತರೆ, ನಮ್ಮ ದೇಶದೆಲ್ಲೆಡೆ ಈಗಿನ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದೀರಾ, ಜಾತಿ ಧರ್ಮ ಹಿಜಬ್ ಅಂತೇಳಿ ನಿಷ್ಕಲ್ಮಶ ಮನಸ್ಸಿರುವ ಮಕ್ಕಳ ಮನಸ್ಸನ್ನ ಕೆಡಿಸ್ತಾ ಇದ್ದೀರ. ಯಾವ ಜಾತಿ, ಯಾವ ಧರ್ಮ, ಯಾರ್ಯಾರ ಮುಂದೆ ಹುಟ್ಟಬೇಕು ಅಂತೇಳಿ ಮೊದಲೇ ಕನಸು ಕಂಡಿದ್ರ. ಎಲ್ಲಾ ದೇಹದಲ್ಲೂ ಅರಿತಾರದು ಒಂದೇ ರಕ್ತ. ಯಾಕೆ ಈ ತರ ಮಾಡ್ತಾ ಇದ್ದೀರ? ನಮ್ಮ ದೇಶ ಜಾತ್ಯಾತೀತ ದೇಶ, ನಿಜವಾಗ್ಲೂ ನಮ್ಮ ಪುಣ್ಯ. ನಾವು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದೀವಿ. ಅಕಸ್ಮಾತ್ ಭಾರತೀಯ ಸೇನೆಯಲ್ಲಿ ಈ ತರ ಜಾತಿ ಧರ್ಮ ಅದು ಇದು ಅಂತ ಇದ್ದಿದ್ರೆ ನೀನು ಮುಸ್ಲಿಮು, ಹೋಗಿ ಯುದ್ಧ ಮಾಡು. ನೀನು ಹಿಂದೂ, ನೀನು ಅಲ್ಲೋಗಿ ಯುದ್ಧ ಮಾಡು. ನೀನು ಕ್ರಿಶ್ಚಿಯನು, ಅಲ್ಲೋಗಿ ಯುದ್ಧ ಮಾಡು ಅಂತೇಳಿ ಡಿವೈಡೇಶನ್ ಆಗ್ಬಿಟ್ಟಾಯ್ತು. ಏನೋ ಮಿಲಿಟರಿಯ ಪುಣ್ಯ ಅನ್ಸುತ್ತೆ, ಈ ಜಾತಿ ಧರ್ಮ ಇನ್ನು ಏನು ಇಲ್ಲ. ಅದಕ್ಕೋಸ್ಕರ ಇವತ್ತು ಮಿಲಿಟರಿ ಅನ್ನೋದಕ್ಕೆ ಸಕ್ಸಸ್ ಅಂತ ಯಾವಾಗಿರ್ತದೆ. ಮಿಲಿಟರಿ ಅಂದ್ರೆ ಒಂದು ಬಲ ಇದೆ, ಮಿಲಿಟರಿ ಅಂದ್ರೆ ಒಂದು ಗೌರವ ಇದೆ, ಮಿಲಿಟರಿ ಅಂದ್ರೆ ಒಂದು ಶಕ್ತಿ ಇದೆ, ಮಿಲಿಟರಿ ಅಂದ್ರೆ ಶಿಸ್ತಿದೆ. ಸ್ನೇಹಿತರೆ, ಮಿಲಿಟರಿಯಲ್ಲಿ ಸೇವೆ ಸಲ್ಲಿಸ್ತಾರ ಸೈನಿಕರ ಬಗ್ಗೆ ಹೆಮ್ಮೆ, ಇದಕ್ಕೋಸ್ಕರ ಬೇಡಿ. ಇದೆಲ್ಲ ನಮ್ಮ ದೇಶದಲ್ಲಿ ಬೇಡಿ. ಅವಾಗೇನೋ ನಡೆದೋಗಿದೆ, ಪಾಕಿಸ್ತಾನ ಇಂಡಿಯಾ ಡಿವೈಡ್ ಆಗೋಗಿತ್ತು. ಆದ್ರೆ ಇವಾಗ ನಾವು ಹಿಂದೂಸ್ತಾನದಲ್ಲಿ ಇದ್ದೀವಿ, ಭಾರತಾಂಬೆಯ ಮಡಿಲಲ್ಲಿ ಇದ್ದೀವಿ ಅಂದ್ಮೇಲೆ ನಮ್ಮ ಭಾರತಾಂಬೆ, ನಮ್ಮ ದೇಶ ಮುಖ್ಯ. ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ನಾವೆಲ್ಲ ಒಂದೇ ಭಾರತೀಯ.
ಮೊದಲು ನಮ್ಮ ಹಿಂದೂಸ್ತಾನ್ ಅನ್ನೋದನ್ನ ಮರೆಕ ಹೋಗ್ಬೇಡಿ. ಎಲ್ಲರೂ ಶಿಕ್ಷಣಕ್ಕೆ ಬೆಲೆ ಕೊಡಿ. ಮೊದಲ ಆದ್ಯತೆ ಶಿಕ್ಷಣ, ಮೊದಲ ಆದ್ಯತೆ ನನ್ನ ದೇಶ, ಆ ನಂತರ ಬೇರೆ ಇಲ್ಲ. ನಮ್ಮ ಯುವಕ ಯುವತಿಯರು ಪ್ರತಿ ಕ್ಷಣ ಕ್ಷಣದಲ್ಲೂ ಕೂಡ ನಾನೊಬ್ಬ ಸೈನಿಕನಾಗಬೇಕು ಅನ್ನೋ ಕನಸು ಕಾಣ್ತಾ ಇದ್ರೆ ಆ ಕನಸು ನನಸಾಗ್ಲಿಕ್ಕೆ ಎಲ್ಲರೂ ಸಹಕರಿಸಿ ಅಂತ ಕೇಳ್ಕೊಳ್ತೀನಿ. ನಾನು ಕೂಡ ಈಗ ಸೇನೆಯಿಂದ ನಿವೃತ್ತರಾಗಿ ಸುಮಾರು 3 ವರ್ಷಗಳಾಗ್ತಾ ಇದೆ. ಸಮಾಜದಲ್ಲಿ ನೋಡ್ತಾ ಇದ್ದೀನಿ, ತನ್ನ ಬೆಳೆ ಬೇಸ್ಕೋಸ್ಕರ ತನಗೋಸ್ಕರ ಬೇರೆ ಅವರಿಗೆ ಮೋಸ ಮಾಡ್ತಿದ್ದಾರೆ, ಮನಸ್ಸನ್ನು ಹೊಡೆದಾಡ್ತಿದ್ದಾರೆ, ಮೈಂಡ್ ವಾಶ್ ಮಾಡಿ ಅವ್ರಿಗಳಿಗೆ ತಲೆ ಕೆಡಿಸ್ತಾ ಇದ್ದಾರೆ. ಬೇಡಿ, ದಯವಿಟ್ಟು, ಯಾರಿಗೆ ಶಾಶ್ವತ ಅಲ್ಲ. ಶಾಶ್ವತ ಅನ್ನೋದು ನಾವು ಹುಟ್ಟಿದ ಮಣ್ಣಿಗೆ ಒಂದು ಒಳ್ಳೆ ಹೆಸರು ಇಟ್ಟು ಹೋಗ್ತೀವಿ, ಅದೇ ಶಾಶ್ವತ. ದಯಮಾಡಿ ಈ ಜಾತಿ ಧರ್ಮ ಎಲ್ಲಾನು ಬಿಟ್ಬಿಟ್ಟು ನಮ್ಮ ಮನುಷ್ಯರು ನಮ್ಮ ಮನುಷ್ಯತ್ವವನ್ನು ಕಾಪಾಡ್ಕೊಂಡು ಹೋಗೋಣ, ಅಷ್ಟೇ ಸಾಕು. ಮನುಷ್ಯತ್ವಕ್ಕಿಂತ ದೊಡ್ಡ ದೇವರು ಯಾವುದೂ ಇಲ್ಲ. ನಾವು ಒಬ್ಬರೊಬ್ಬರು ಸಹಕರಿಸೋಣ, ಒಳ್ಳೆ ಕೆಲಸಗಳನ್ನ ಮಾಡಿಕೊಂಡು ನಮ್ಮ ಭಾರತ ಸೇವೆ ಮಾಡೋಣ. ಸ್ನೇಹಿತರೆ, ಈ ಇಂಥ ಸಂಕಟ ಪರಿಸ್ಥಿತಿಯಲ್ಲೂ ಕೂಡ ನಾವು ನಮ್ಮ ಸೈನಿಕಗಳನ್ನು ಮೈಸೂರು ವತಿಯಿಂದ ಎಲ್ಲ ಯುವಕ ಯುವತಿಯರೊಂದಿಗೆ ಡಿಸಿ ಆಫೀಸ್ಗೆ ಇಂಡಿಯನ್ ಆರ್ಮಡ್ ಫೋರ್ಸಸ್ ರ್ಯಾಲಿ ಮತ್ತೆ ಸಿಟಿಯನ್ನ ಕಂಡಕ್ಟ್ ಮಾಡಿ ಅಂತ ಮನವಿ ಮಾಡಿಕೊಳ್ತಾ ಹೋಗ್ತಾ ಇದೀವಿ. ಇದೇ 14 ಫೆಬ್ರವರಿ 2022 ಸೋಮವಾರ ಹತ್ತು ಗಂಟೆಗೆ ಹೋಗ್ತಾ ಇದ್ದೆ. ಒಂದು ಸೇನೆಯಲ್ಲಿ ನಮ್ಮ ಒಬ್ಬ ಸೈನಿಕನ ಆಗ್ಬೇಕು ಅಂತೇಳಿ ಅಲ್ಲಿ ಅರ್ಥ ಮಾಡ್ಕೊಳ್ಳಿ, ನಮ್ಮಲ್ಲಿ ಯಾವುದೇ ರೀತಿ ಜಾತಿ ಧರ್ಮ ಏನಿಲ್ಲ, ನಾವೆಲ್ಲರೂ ಒಂದೇ ಭಾರತೀಯರು. ಅಲ್ಲಿ ಯಾವುದೇ ರೀತಿ ಸಮಸ್ಯೆಗಳಾಗಬೇಡಿ, ಎಲ್ಲ ಒಗ್ಗಟ್ಟಾಗಿದ್ದು ಒಂದು ಮನಪತ್ರ ಸಲ್ಲಿಸಿ ಆದಷ್ಟು ಬೇಗ ಇಷ್ಟು ವರ್ಷಗಳಿಂದ ಡಿಲೇ ಆಗಿರುವಂತ ಈ ಇಂಡಿಯನ್ ಆರ್ಮಡ್ ಫೋರ್ಸಸ್ ರ್ಯಾಲಿ ಮತ್ತೆ ಸಿ ಎಕ್ಸಾಮ್ ನ ಕಂಡಕ್ಟ್ ಮಾಡಿ ಅಂತ ಕೇಳ್ಕೊಳ್ಳೋಣ. ಆದಷ್ಟು ಬೇಗ ನಡೆಸ್ಕೊಡ್ಲಿ. ನಾನು ಮಾನ್ಯ ರಕ್ಷಾಮಂತ್ರಿಜಿ, ಪ್ರಧಾನಮಂತ್ರಿಜಿ ಅವ್ರ ಹತ್ರ ಕಳೆ ಕಳೆಯಲ್ಲಿ ಕೇಳ್ಕೊಳ್ತೀನಿ, ಆದಷ್ಟು ಬೇಗ ಈ ರ್ಯಾಲಿನ ಕಂಡಕ್ಟ್ ಮಾಡ್ಕೊಡಿ ಅಂತ ಹೇಳಿ. ನಮ್ಮ ಯುವಕ ಯುವತಿಯರಿಗೆ ಹೆಲ್ಪ್ ಆಗ್ಲಿ, ಅವರ ಕನಸು ನನಸಾಗ್ಲಿ. ಈಗಾಗಲೇ ಪರ್ಮಿಷನ್ ಪಡೆದುಕೊಳ್ಳಲಿಕ್ಕಾಗಿ ನಮ್ಮ ಮೈಸೂರು ಜಿಲ್ಲೆಯ ಕಮಿಷನ್ ಆಫೀಸ್ ಹೋಗಿ ಲೆಟರ್ನ ಕೊಟ್ಟು ಈ ದಿನ ಸೈನಿಕರ ಮೈಸೂರು ವತಿಯಿಂದ ಪ್ರತಾಪ್ ಸಿಂಹ ಸರ್ ಹತ್ರ ಒಂದು ಲೆಟರ್ ಕೊಟ್ಟಿದ್ವಿ. ಅದರಿಂದ ಯಾವುದೇ ರೀತಿ ರಿಪ್ಲೈ ಬರದ ಕಾರಣ ಇವತ್ತು ಬರುವ 14ನೇ ತಾರೀಕು ಸೋಮವಾರ ಡಿಸಿ ಆಫೀಸ್ಗೆ ಲೆಟರ್ ಕೊಡೋಣ, ಎಲ್ಲ ಯುವಕರುಗಳನ್ನು ಸೇರಿಸ್ಕೊಂಡು ಲೆಟರ್ ಕೊಡೋಣ ಅನ್ನೋ ಉದ್ದೇಶದಿಂದ ಇವತ್ತು ಪರ್ಮಿಷನ್ ಲೆಟರ್ ತಗೊಳ್ಳಿಕ್ಕೆ ಅಂತೇಳಿ ಮೈಸೂರಿನ ಕಮಿಷನ್ ಆಫೀಸ್ ಹತ್ರ ಬಂದು ಲೆಟರ್ನ ನಾನು ಕೊಡ್ತಾ ಇದ್ದೀನಿ. ಸೊ ಇವರು ಕೂಡ ಪರ್ಮಿಷನ್ ಕೊಡುವಂಥದ್ದು ಸಾಧ್ಯತೆ ಜಾಸ್ತಿ ಇದೆ. ಖಂಡಿತ 14ನೇ ತಾರೀಕು ನಾವೆಲ್ಲ ಸೇರಿಕೊಂಡು ಡಿಸಿ ಆಫೀಸ್ ಹತ್ರ ಒಂದು ಮನವಿ ಪತ್ರ ಕೊಡೋಣ, ದಯವಿಟ್ಟು ಎಲ್ಲ ಸಹಕರಿಸಿ ಅಂತ ಕೇಳ್ಕೊಳ್ತೀನಿ. ಜೊತೆಗೆ ಪತ್ರಿಕಾ ಭವನ್ ಮೈಸೂರು ಮೀಡಿಯಾದವರು ಕೂಡ ಮನವಿ ಮಾಡಿ ಪತ್ರವನ್ನು ಕೊಟ್ಟಿದ್ದೇವೆ. ಅವರಿಬ್ಬರ ಸಹಾಯದೊಂದಿಗೆ ನಾವು 14 ಫೆಬ್ರವರಿ 2022 ಸೋಮವಾರ 10 ಗಂಟೆಗೆ ಡಿಸಿ ಸಾಹೇಬರ ಆಫೀಸ್ ಹತ್ರ ಹೋಗಿ ಮನವಿ ಪತ್ರವನ್ನು ನಮ್ಮ ಹೆಚ್ಚಿನ ಯುವಕರ ಸಂಖ್ಯೆಯಲ್ಲಿ ನಿಂತು ನಮ್ಮ ಯುವಕ ಯುವತಿಯರ ದೇಶ ಪ್ರೇಮ ಎಷ್ಟು ಆಳವಾಗಿದೆ, ಎಷ್ಟು ಕನಸನ್ನ ಕಾಣುತ್ತಿದ್ದಾರೆ, ಇದನ್ನ ನಾವು ದೇಶದಲ್ಲೆಲ್ಲೆಡೆ ತೋರಿಸುತ್ತೇವೆ. ಸ್ನೇಹಿತರೆ, ಯಾಕೆಂದ್ರೆ ನಾನು ಎಂಪಿ ಸಾಹೇಬರ ಹತ್ರ ಮನವಿ ಪತ್ರ ಕೊಡ್ಲಿಕ್ಕೆ ಹೋದಾಗ ಕಡಿಮೆ ಸಂಖ್ಯೆಯಲ್ಲಿ ಒಂದು 15-20 ನಮ್ಮ ಕ್ಯಾಂಡಿಡೇಟ್ಸ್ ಮತ್ತು ಮೈಸೂರು ಎಕ್ಸಲೆನ್ಸ್ ಮೂವ್ಮೆಂಟ್ ನ ಮಾಯ ಸೈನಿಕರೊಂದಿಗೆ ಹೋಗಿ ಪತ್ರವನ್ನು ಸಲ್ಲಿಸಿದ್ವಿ. ಅದರ ಪ್ರಭಾವ ಜಾಸ್ತಿ ಇರಲಿಲ್ಲ, ಯಾಕಂದ್ರೆ ಕಡಿಮೆ ಸಂಖ್ಯೆ ಇರಲ್ಲ, ತುಂಬಾ ಕಡಿಮೆ ಸಂಖ್ಯೆಯಲ್ಲಿ ಹೋಗಿದ್ದ ಕಾರಣ ಅದ್ರ ಮೇಲೆ ಜಾಸ್ತಿ ಅವರು ಆಸಕ್ತಿ ವಹಿಸಲಿಲ್ಲ. ಆದರೆ ಈ ಸಾರಿ ಹೆಚ್ಚಿನ ಸಂಖ್ಯೆಯಲ್ಲಿ, ಸಹಸ್ರಾರು ಸಂಖ್ಯೆಯಲ್ಲಿ ನಾವು ಡಿಸಿ ಆಫೀಸ್ ಹತ್ರ ಹೋಗ್ತೀವಿ, ಮೀಡಿಯಾ ಮುಂದೆ ನಿಂತು ಈ ಮನವಿ ಪತ್ರವನ್ನ ಕೊಡ್ತೀವಿ. ಮೀಡಿಯಾ ಮುಖಾಂತರನೇ ದೇಶದಲ್ಲೆಡೆ ತಲುಪಲಿ, ಡಿಫೆನ್ಸ್ ಮಿನಿಸ್ಟರ್ ಜಿ ಅದು ತಲುಪಲಿ, ಆದಷ್ಟು ಬೇಗ ಇಂಡಿಯನ್ ಆರ್ಮಡ್ ಫೋರ್ಸಸ್ ರ್ಯಾಲಿಗಳನ್ನ ಕಂಡಕ್ಟ್ ಮಾಡಲಿ. ಫಿಸಿಕಲ್ ಅಂಡ್ ಮೆಡಿಕಲ್ ಪಾಸ್ ಆಗಿರುವಂತ ಮಕ್ಕಳ ಸಿಇಇ ಅನ್ನು ಕಂಡಕ್ಟ್ ಮಾಡಲಿ. ಸ್ನೇಹಿತರೆ, ನಮ್ಮ ಮಕ್ಕಳದ ವಯಸ್ಸು ನೀರೋಗ್ತಾ ಇದೆ, ಅವರ ಕನಸು ನನಸಾಗ್ಲಿಕ್ಕೆ ಇನ್ನೇನೋ ಹತ್ರ ತಲುಪ್ತಾ ಇದ್ರು,
ಅದು ನುಚ್ಚು ನೀರಾಗಿ ವ್ಯರ್ಥವಾಗ್ತಾ ಇದೆ. ಅವರ ದೇಶ ಪ್ರೇಮ ಅಭಿಮಾನ ಕಡಿಮೆ ಆಗ್ತಾ ಇದೆ. ಅದನ್ನು ನಾವು ನೋಡಿ ಸಹಿಸುವುದಿಲ್ಲ. ಸ್ನೇಹಿತರೆ, ನಮ್ಮೊಂದಿಗೆ ನಮ್ಮ ಯುವಕ ಯುವತಿಯರೊಂದಿಗೆ ಮೈಸೂರಿನ ಮೈಸೂರು ಎಕ್ಸಲೆನ್ಸ್ ಮೂವ್ಮೆಂಟ್ ನ ಮಾಯ ಸೈನಿಕರು ತನ್ನ ದಿನನಿತ್ಯದ ಕೆಲಸಗಳನ್ನು ತೊರೆದು ಆ ದಿನ ಡಿಸಿ ಆಫೀಸ್ ಹತ್ರ ಬಂದು ಅವರು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ನಾನು ನಂಬಿರ್ತೀನಿ ಪ್ರತಿಯೊಬ್ಬ ಯಾರ್ಯಾರೊಬ್ಬರಿಗೆ ಕನಸು ಕಾಣ್ತಾ ಇದ್ದಾರೋ ಆ ನನಸಾಗ್ಲಿಕ್ಕೆ ಅಂತೇಳಿ ದಿನನಿತ್ಯ ಪ್ರತಿ ಕ್ಷಣವೂ ಕೂಡ ಕಾಯ್ತಿದ್ದಾರೋ ಅವರೆಲ್ಲ ಆ ದಿನ ನಮ್ಮ ಡಿಸಿ ಆಫೀಸ್ ಹತ್ರ ಬಂದು ಸೇರ್ಬೇಕಂತ ಕೇಳ್ಕೊಳ್ತೀನಿ. ನಮ್ಮ ಸ್ಯಾಮ್ ಎಲ್ಲ ರೀತಿಯ ಪತ್ರದೊಂದಿಗೆ ತಯಾರಾಗಿದೆ. ನಮಗೆ ಯಾವ ರೀತಿ ಭೇದ ಭಾವ ಇಲ್ಲ. ನಮ್ಮ ಸನಿಹ ಕಡೆ ಮೈಸೂರಿನ ಸೀನಿಯರ್ ಕ್ಯಾಂಡಿಡೇಟ್ಸ್ ಆಗಿರುವಂತ ಉಡುಪಿಯಿಂದ, ಮಂಗಳೂರಿಂದ, ಕೊಡಗಿನಿಂದ, ಬಳ್ಳಾರಿಯಿಂದ, ಕೋಲಾರಿಂದ, ಶಿವಮೊಗ್ಗದಿಂದ, ತುಮಕೂರಿಂದ, ಮಂಡ್ಯದಿಂದ, ಬೆಂಗಳೂರಿಂದ ಮತ್ತು ಮೈಸೂರು ಹಾಸನದಿಂದ ಕೂಡ ಎಲ್ಲ ಅಭ್ಯರ್ಥಿಗಳು ಈ ಹೋರಾಟಕ್ಕೆ ತನ್ನ ಎಲ್ಲ ಕೆಲಸಗಳನ್ನು ತೊರೆದು ಬರ್ತಾ ಇದ್ದಾರೆ. ಸ್ನೇಹಿತರೆ, ಇದಕ್ಕೆ ಬರೀ ಸ್ಯಾಮ್ ಕ್ಯಾಂಡಿಡೇಟ್ಸ್ ಬರಬೇಕು ಅಂತ ಏನಿಲ್ಲ. ಈ ಹೋರಾಟ ನಮ್ಮ ಭಾರತೀಯ ಎಲ್ಲ ಯುವಕ ಯುವತಿಯರಿ ಖಂಡಿತ ನಂಬಿರ್ತೀನಿ. ಎಲ್ಲರೂ ಬನ್ನಿ, ಎಲ್ಲರೂ ಸೇರಿ ಈ ಪತ್ರವನ್ನು ಸಲ್ಲಿಸುವ ಮುಖಾಂತರ ನಮ್ಮ ಪ್ರಧಾನಮಂತ್ರಿಜಿ, ರಕ್ಷಣಾ ಮಂತ್ರಿಜಿ ತಮ್ಮನ್ನು ತಲುಪಿಸೋಣ. ಅವರು ಆದಷ್ಟು ಬೇಗ ಈ ರ್ಯಾಲಿನ ಕಂಡಕ್ಟ್ ಮಾಡಲಿ ಅಂತ ಕೇಳ್ಕೊಳ್ಳೋಣ. ಸ್ನೇಹಿತರೆ, ಮತ್ತೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ COVID-19 ಇಂದಾಗಿ ನಮ್ಮ ಪ್ರಪಂಚದಲ್ಲಿ ಎಲ್ಲರ ಪರಿಸ್ಥಿತಿ ಹದಗೆಟ್ಟೋಗಿದೆ. ಸೈನಿಕ ಅಂದರೆ ಗತ್ತು, ಶಿಸ್ತು, ಸಂಪತ್ತು. ನೀವು ಸೇನೆಗೆ ಸೇರ್ಲಿಕ್ಕೆ ಸೊನ್ನೆ ಇಷ್ಟೊಂದು ಪರಿಶ್ರಮ ಪಡ್ತಾ ಇದ್ರ ಅಂದಮೇಲೆ ಈ ಹೋರಾಟದಲ್ಲಿ ಯಾವುದೇ ತರಹ ಗಲಾಟೆ, ಜಗಳ, ಕೂಗಾಟಗಳು, ಕಿರುಚಾಟಗಳು, ಜನಸಾಮಾನ್ಯರಿಗೆ ತೊಂದರೆ, ಪರಿಸರಕ್ಕೆ ತೊಂದರೆ ಅಥವಾ ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ. ಖಂಡಿತ ಎಲ್ಲರೂ ಕೂಡ ಈ COVID-19 ನಿಯಮಗಳನ್ನ ಪಾಲನೆ ಮಾಡ್ತಂತ ನಂಬಿರ್ತೀನಿ. ಎಲ್ಲರೂ ಮಾಸ್ಕ್ ಹಾಕೊಂಡು ಬನ್ನಿ, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಶಾಂತಿಯಿಂದ ವರ್ತಿಸೋಣ. ಶಾಂತಿಯಿಂದ ನಾವು ಈ ಬೇಡಿಕೆಯನ್ನ ಡಿಸಿ ಸಾಹೇಬರ ಹತ್ರ ಮುಂದಿಡೋಣ. ಯಾವುದೇ ಕಾರಣಕ್ಕೂ ಕೂಡ ಒಂದು ಕಿಂಚಿತ್ತು ಕೂಡ ಏನು ಸಮಸ್ಯೆಗಳು ಆಗದಂತೆ ನಾವು ನೋಡ್ಕೊಳ್ಳೋಣ. ಇದು ನಮ್ಮೆಲ್ಲರ ಜವಾಬ್ದಾರಿ. ಸ್ನೇಹಿತರೆ, ಕೊನೆಯದಾಗಿ ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ. 14 February 2022 ಸೋಮವಾರ ಬೆಳಿಗ್ಗೆ 10 AM ಡಿಸಿ ಆಫೀಸ್ ಹಳೆ ಕಟ್ಟಡ ಹತ್ತಿರದ ಇಂಡಿಕೇಶನ್ ಆಫ್ ಲ್ಯಾಂಡ್ ಮಾರ್ಕ್ ಹೇಳಬೇಕು ಅಂತಂದ್ರೆ ವಾಲ್ ಗ್ರೌಂಡ್, ಎನ್ಸಿಸಿ ಕ್ಯಾಂಪ್, ಮೆಟ್ರೋಫೋಲ್ ಇದೆಲ್ಲವೂ ಕೂಡ ಡಿಸಿ ಆಫೀಸ್ ಕಟ್ಟಡಕ್ಕೆ ಹತ್ತಿರವಾಗಿರುತ್ತದೆ. ಸಮಯಕ್ಕೆ ಮುಂಚೆ ಬಂದು ಈ ಹೋರಾಟವನ್ನು ಯಶಸ್ವಿಗೊಳಿಸುವುದೆಂದು ನಂಬಿರುತ್ತೇನೆ. ಈ ವಿಡಿಯೋವನ್ನು ಸೇನೆಗೆ ಸೇರಲು ಬಯಸುತ್ತಿರುವ, ರಾಷ್ಟ್ರ ಮೇಲೆ ಪ್ರೇಮ ಹೊಂದಿರುವ, ತನ್ನ ಭವಿಷ್ಯದಲ್ಲಿ ತನ್ನ ಕನಸನ್ನು ನನಸು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿರುವ, ರಾಷ್ಟ್ರ ಕಟ್ಟಲು ಪ್ರಯತ್ನಿಸುತ್ತಿರುವ, ನಮ್ಮ ಭಾರತಾಂಬೆಯ ಮಡಿಲಲ್ಲಿ ಹುಟ್ಟಿ ನಮ್ಮ ಕರ್ತವ್ಯ ನಿರ್ವಹಿಸಲು ಸರಿಯಾದ ದಾರಿ ಹುಡುಕುತ್ತಿರುವ ಎಲ್ಲ ವೀಕ್ಷಕರಿಗೂ ಕೇಳ್ಕೊಳ್ತೇನೆ. ಈ ವಿಡಿಯೋನ ನಿಮ್ಮ ಎಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.